ಮಾಸ್ತಿ 19ನೇ ಶತಮಾನದಲ್ಲಿ ಹುಟ್ಟಿದ್ದು, ಈಗ ಅವರಿಗೆ 95 ವರ್ಷ. ಅವರು ಮಾತಾಡ್ತಾ ಇದ್ರೆ ಅವ್ರಿಗಷ್ಟು ವಯಸ್ಸಾಗಿದೆ ಅಂತ ನಮ್ಗೆ ಅನಿಸಲ್ಲ. ಯಾಕೆಂದರೆ ಅಷ್ಟು ಭಾವಪೂರ್ಣವಾಗಿ ತಾವು ಆಡೋ ಮಾತನ್ನು ಸಂಪೂರ್ಣ ನಂಬಿ ತುಂಬ ಕಳಕಳಿಯಿಂದ ಮಾತಾಡ್ತಾರೆ. ಈ ಗುಣ ಎಲ್ಲಿಂದ ಬಂತು ಅಂದರೆ ಅವರಿಗೆ ಬೆಳೆದ ಜೀವನದ ಶ್ರದ್ಧೆಯಿಂದ. ಇನ್ನೊಂದು ವಿಷಯ, ಮಾಸ್ತಿಯವರನ್ನು ಓದ್ದವರಿಗೆ, ಅವರ ಮಾತನ್ನು ಕೇಳಿದವರಿಗೆ ಅನಿಸೋದು, ಅವರ ಭಾಷೆ ತುಂಬ ಸರಳ, ನಿರಾಡಂಬರ. ಕನ್ನಡದ ಸಂದರ್ಭದಲ್ಲಿ ಇದೊಂದು ಬಹಳ ಮಹತ್ವದ ವಿಷಯ. ಯಾಕೆಂದರೆ ಅವರ ಕಾಲದ ಲೇಖಕ ಸಾಮಾನ್ಯವಾಗಿ ಅಲಂಕಾರ ಇಲ್ಲದೇ ಬರೆಯೋದು ಬಹಳ ಕಷ್ಟ. ಹೀಗೆ ನಿರಾಡಂಬರವಾದ ಅವರ ಭಾಷೆಗೆ ಹಿಂದೆ ಒಂದು ಜೀವನ ದೃಷ್ಟಿ ಇದೆ ಅಂತ ಅನಿಸುತ್ತೆ. ಅದು ಬರೀ ಭಾಷೆಯ ಪ್ರಶ್ನೆ ಅಲ್ಲ, ಬರೀ ಬರವಣಿಗೆಯ ಸರಳತೆಯ ಪ್ರಶ್ನೆ ಅಲ್ಲ, ಅದೊಂದು ಆಲೋಚಿಸುವ ಕ್ರಮ, ಅದೊಂದು ಭಾವಿಸುವ ಕ್ರಮ. ತನ್ನ ಬಾಳಲಿ ತಾನು ಬೇಸತ್ತಳದೆ ಮುದುಕಿ ತಾನಿತ್ತು ಆಗಬೇಕಾದ್ದು ಇನ್ನೇನಿಗುದು, ಹರಿ ತನ್ನ ಜೀವವನ್ನು ಕೊಡುವುದಕ್ಕೆ ಯಾವ ಹದ ಬರಬೇಕು ಕಾಣೆ ಎಂದಳು. ಹಳಸಿತಿ ಬದುಕು, ಕಲಿತುದು ಉಸಿರಿನ ಹಣ್ಣು, ಸಾವೆಂಬ ಗಿಳಿ ಕೆದಕಿ ತನ್ನ ತಿನ್ನುವುದೆಂದು ಎಂದಿದುರು ನೋಡುತ್ತ, ಬಾಳ್ ತೊಟ್ಟು ಬಿಡಬೇಕೆ ಎಂದು ಹಠ ಮಾಡುತ್ತ ದಿನವ ನೂಕಿತುದು. ಏನಾತುರವೋ ಸಾವುದಕ್ಕೆ, ನಾವರಿವು ನಾವರಿವಿವೆಂತದನು, ಎಲಿಯ ರೇಷ್ಮೆಯ ಹುಳು ಉಗುಳಿ ನೆಳೆಯಲಿ ಗೂಡ ಮಾಡಿಕೊಳ್ಳುತ್ತಿಹ ವೇಳೆ ತಿಳಿಯಬಹುದೆಂತೂ ಕತ್ತಲಲ್ಲಿ ಹರದಿನ ಬಿದ್ದು ಗರಿ ಕಾಣುತ್ತಿಹ ಮುದಿಯ ಭಾವವನ್ನು. ಈ ನಿತ್ಯ ಸಾಕು ಎನ್ನುತ್ತಿಹುದು ಅದು, ಬಿಡುಗಡೆಯ ಸಮಯದಳು ರುಚಿಸಲಾರದು ಅದಕ್ಕೆ ಬಾಳ ಕನಸಿನ ಚಾಲ. ನನಗೆ ಈ ಪದ್ಯ ಓದ್ದಾಗೆಲ್ಲ ಸರ್, ನಿಮ್ಮ ಒಟ್ಟು ಬರವಣಿಗೆಯ ವಿಷಯ, ಶೇಕ್ಸ್ಪಿಯರ್ ಹೇಳ್ತಾನಲ್ಲ ರೈಟ್ನೆಸ್ ಇಸ್ ಆಲ್, ತುಂಬಿ ಬರೋದು, ಜೀವನ ತುಂಬಿ ಬರೋದು, ಎಲ್ಲ ಅನುಭವವು ತುಂಬಿ ಒಂದು ಹದವನ್ನು ಪಡೆಯೋದು, ಅದೇ ನಿಮ್ಮ ಎಲ್ಲ ಬರವಣಿಗೆಯ ಸೂತ್ರ ಅಂತ ನನಗೆ ಅನಿಸುತ್ತೆ. ಹಾಗೆಯೇ ನಮ್ಮ ಪುಣ್ಯಕ್ಕೆ ನೀವು ನಮ್ಮ ಒಳ್ಳೆ ಇದ್ದೀರಿ, 95 ವರ್ಷ ತುಂಬು ಜೀವನ ನಡೆಸಿ ಈಗಲೂ ಆ ಹಿಂದಿನ ಥರದ ಆ ಶ್ರದ್ಧೆ ಪ್ರೀತಿ ಉತ್ಸಾಹ ಎಲ್ಲ ಇಟ್ಕೊಂಡು ನೀವಿದ್ದೀರಿ. ಇದರ ಗುಟ್ಟೇನು ಅನ್ನೋದು ನಮ್ಮ ಜನಕ್ಕೆ ಗೊತ್ತಾಗ್ಬೇಕು, ಅದನ್ನು ನಿಮ್ಮ ಬಾಯಿಂದ ಕೇಳೋದಕ್ಕೆ ನನಗೆ ಇಷ್ಟ. ದೇವರು ಈ ಗೊಂಬೆನ ಹೀಗೆ ಮಾಡಿದರು, ಅದೇ ಅದರ ಗುಟ್ಟು. ನಾನೇನು ಮಾಡಲಿಲ್ಲ ಇದರಲ್ಲಿ, ಸೃಷ್ಟಿ ನಡೆಸ್ತಾ ಇದೆಯಲ್ಲ ಎಲ್ಲವನ್ನು, ಅದು ಸರ್ವಶಕ್ತ, ಸರ್ವವ್ಯಾಪಿ, ಸರ್ವವ್ಯಕ್ತ. ಚಿಕ್ಕನಿಂದಲೂ ನಮ್ಮ ತಾತ ತಾಯಿ ತಂದೆ, ನಮ್ಮ ತಂದೆ ನಮ್ಮ ತಾಯಿ, ಈ ಮೂರು ಜನದ ಜೀವನ ಮೇಲ್ಪಂಕ್ತಿ ಆಯಿತು. ಅವರೇನು ನನ್ನಷ್ಟು ಓದ್ದವರಲ್ಲ, ನನ್ನಷ್ಟು ಜೀವನ ಕಳೆದವರು ಅಲ್ಲ, ಆದರೆ ಅವರ ಶ್ರದ್ಧೆ ಅಚಲ ಸಂಪೂರ್ಣ. ನಾನು ಪ್ರಯತ್ನ ಮಾಡಿದ್ರೆ ನನಗೆ ಸಾಧ್ಯ ಇಲ್ಲ, ಅಷ್ಟು ಸಹಜವಾಗಿ ಅವರಿಗೆ ದೈವದ ಸ್ವರೂಪ ಪ್ರತ್ಯಕ್ಷವಾಗಿತ್ತು. ವಯಸ್ಸಾದ ಮೇಲೆ ನಾನು ಜನರಿಗೆ ನಾನು ಪ್ರಶ್ನೆ ಮಾಡಿ, ಹೌದು ಏನು ಯಾಕೆ ದೇವರು ಯಾಕೆ ಪೂಜೆ ಯಾಕೆ ಸಂಧ್ಯಾವಂದನೆ ಯಾಕೆ ಭೂಷಣ ಯಾಕೆ, ನಾನು ಪ್ರಶ್ನೆ ಮಾಡಿಕೊಂಡಿದ್ದೇನೆ. ಅದೆಲ್ಲನೂ ಇದೆಲ್ಲನೂ ಅಸಂಬದ್ಧ ಅಂತ ಅನಿಸ್ಬಿಟ್ಟು, ಎಲ್ಲ ಇದು ಮುಚ್ಚುವೋ ಅದು ಮುಚ್ಚುವೋ, ನೀನು ಪರಮಹಂಸರ ಉಪದೇಶ ಇದು ಸಾರ ಇದು ಜೀವನದಲ್ಲಿ, ಅಕ್ಸೆಪ್ಟ್ ಲೈಫ್, ಡೂ ದಿ ಬೆಸ್ಟ್ ಯು ಕ್ಯಾನ್ ವಿತ್ ಇಟ್. ಏನು ಎಲ್ಲೋ ಇದೆಯೋ ಒಂದು ಕಡೆ ಇರಿ, ಅಲ್ಲಿ ಅಲ್ಲೇ ಇರು, ನೀವು ಬೇರೆ ಕಡೆ ಹೋಗಬೇಡ ಉದ್ಧಾರ ಆಗೋದಕ್ಕೆ, ಅಲ್ಲಿ ಏನು ಸಾಧ್ಯ ನಿನ್ನಿಂದ ಅಷ್ಟು ಒಳ್ಳೆಯದನ್ನು ಮಾಡು, ಒಳ್ಳೆಯ ರೀತಿಯಲ್ಲಿ ನಡೆದುಕೊ, ಒಳ್ಳೆಯ ಕೆಲಸ ಮಾಡು, ಒಳ್ಳೆಯ ಮಾತನಾಡು, ಸಹಾಯ ಮಾಡು, ಉದ್ಧಾರವಾಗು. ಇದು ಸಹಜವಾಗಿ ಪಾಠವಾಗಿಬಿಟ್ಟು ನನಗೆ, ಎರಡೇ ಚಿತ್ತ ಹೇಳ್ತಾರಂತ ದಿವಸ. ಅದರಿಂದ ನನಗೆ ಜೀವನದಲ್ಲಿ ಸಮಸ್ಯೆಗಳು ಬರಲಿಲ್ಲ, ಕಷ್ಟ ಬಂತು ನಿಷ್ಠುರ ಬಂತು ಹೊಟ್ಟೆಯಲ್ಲಿ ಓಡಾಡಿದೆ, ಈ ಸಮಸ್ಯೆಗಳು ಬರಲಿಲ್ಲ, ಸಹಿಸಿಕೊಂಡು ಮುಂದಕ್ಕೆ ಹೋಗೋ ಹೇಗೋ ನುಡಿಸಿಕೊಂಡು ಹಾಗೆಯೇ ಭಾಳ ಬೆಳೆದು ಬಂದಿದೆ ಇದುವರೆಗೆ ದೇವಸ್ಕೃತ. ನೋವಿದೆ ಜೀವನದಲ್ಲಿ, ಆದರೆ ಸಮಸ್ಯೆ ಇದೆ ಅಂತ ನಾನು ತಿಳಿಯಲ್ಲ ಅಂದ್ರೆ, ಆದರೆ ನನ್ನ ವಾರ್ಗೆಯವರಿಗೆ ಇದು
ನೀವು ಹೇಳಿದಷ್ಟು ಸುಲಭವಾಗಿ ನಾವು ಒಪ್ಕೊಳ್ಳೋದು ಕಷ್ಟವಾಗುತ್ತೆ. ನಾವು ಸಮಸ್ಯೆ ಇದೆ ಅಂತಲೇ ತಿಳ್ಕೊಂಡೇನೆ ಬರೀತೀವಿ. ಸಮಸ್ಯೆ ಇದೆ, ನೋವು ಇದೆ. ಆದರೆ ನೋವು ಸಮಸ್ಯೆ ಒಂದು ಎರಡು ಒಂದೊಂದು ಸಲ ನಾನು ಹೇಳೋದಿಲ್ಲ. ನೋವಿನ ಕಡೆಯೆಲ್ಲ ಸಮಸ್ಯೆ ಇರಬೇಕಾದಿಲ್ಲ, ಇರೋದಿಲ್ಲ. ಅದು ಈ ಓಲ್ಡ್ ಟೆಸ್ಟ್ಮೆಂಟ್ ಸೇಜ್ ಹೇಳ್ತಾನೆ, ಅಂಡರ್ನೀತ್ ಆರ್ ದಿ ಎವರ್ ಲಾಸ್ಟಿಂಗ್ ಆರ್ಮ್ಸ್. ಒಳಗಿದ್ದಾರೆ ದೇವರು, ಈ ಆತ್ಮವನ್ನು ಹಿಡಿದಿಟ್ಟು ಹಿಡ್ಕೊಂಡಿದ್ದಾರೆ, ಕೈಯಲ್ಲಿ ತೋಳು ಹಿಡ್ಕೊಂಡಿದ್ದಾರೆ, ಬಿಟ್ಟಿಲ್ಲ ನಿನ್ನನ್ನು. ತುಂಬ ಕಷ್ಟ ಇದೆಯಲ್ಲ ಅಯ್ಯ, ಕಷ್ಟ ಆಗಿದೆ ಅದು ಜೀವನದ ಲಕ್ಷಣ. ಅದು ಯಾವ ಲೋಕದ ಜೀವನದಲ್ಲಿ ತಪ್ಪಿದ್ದಲ್ಲ ಇದು, ನೀನು ಸಹಿಸ್ಕೋಬೇಕು. ನಿನಗೆ ದೇವರು ಕೊಟ್ಟಿರೋದು ಇದು, ಯಾಕೆ ಕೊಟ್ಟು ನಾವು ಕೇಳೋವನ್ನ ಬೇಕಾದ್ರೆ ಹೇಳ್ತಾನೆ. ಉತ್ತರ ಇದೆ ನಿನಗೆ ಗೊತ್ತಾಗೋದಿಲ್ಲ, ಅದು ಸುಮ್ಮಿರು. ಎಂಥ ಊರೆ ಅದು ಮನುಷ್ಯನಿಗೆ ಕಷ್ಟದಲ್ಲಿ. ಈವಿಲ್ಲಿಗೆ ಏನು ಹೇಳ್ತೀರಿ ಸರ್ ನೀವು? ಈ ಕೆಡಕ್ ಇದೆಯಲ್ಲ, ಅವಿದ್ಯೆ ಇದೆಯಲ್ಲ, ಅಯ್ಯೋ ಇದು ಸೃಷ್ಟಿಯಲ್ಲಿ ದ್ವಂದ್ವ ಸೃಷ್ಟಿಯಲ್ಲಿ ತಪ್ಪಿದ್ದಲ್ಲ ಇಟ್ಕೊಳ್ಳಿ ಅದು. ನೀವು ಅಲ್ಲಿ ಸೃಷ್ಟಿಯಲ್ಲಿ ದ್ವಂದ್ವ ತಪ್ಪಿದ್ದಲ್ಲ, ಒಳ್ಳೇದು ಕೆಟ್ಟದು, ಕೆಟ್ಟದಿಲ್ಲ ಒಳ್ಳೇದು ಇಲ್ಲ, ಸುಳ್ಳಿಲ್ಲದೆ ಇದ್ರೆ ಸತ್ಯವೂ ಇಲ್ಲ. ಆ ಕೆಟ್ಟದ್ದು ನಿಮಗೆ ಸಮಸ್ಯೆ ಆಗಿಲ್ವಾ ಲೇಖಕ? ಆ ಕೂಡುದು ಅಂತ ನಾನು ಹೇಳುದು ಆಗುತ್ತೆ. ಯಾಕೆ ನೀವು ತಿಳ್ಕೊಳ್ದು ಬಿಟ್ಟು ಹೋದ್ರೆ ತಿಳ್ಕೊಳ್ಳಿ, ಸಮಸ್ಯೆ ಆಗೋದಿಲ್ಲ. ಅಂದ್ರೆ ಈ ಕಷ್ಟದ ನಡುವೆಯೇ ನಿಮಗೆ ಬರಿಬೇಕು ಅಂತ ಅನ್ಸಿದ್ದ ಸರ್? ಅಯ್ಯ ನಾನು ಬರೆದಲ್ಲಿ ಸಿಕ್ಕಿಲ್ಲ, ಅದೇ ಬಸ್ ಮಾಡಿದ್ದೆ ನಾನು. ನನಗೆ ಬರಿ ಅಂತ ಯಾರು ಹೇಳಿಲ್ಲಲ್ಲ, ತಾನೇ ಬಂದ ಪ್ರೇರಣೆ ಅದು. ಸಾವಿರದ ಒಂಬೈನೂರ 1921 ಒಂದು ರೀತಿ ಅನುಭವ ಆಯ್ತು ನನಗೆ. ಬೇರೂರು ದೇವಸ್ಥಾನದಲ್ಲಿ ಹೋಗಿ ಮೂರ್ತಿ ನೋಡಿ ಎಲ್ಲ ಸಂತೋಷಪಟ್ಟು ಎಲ್ಲ ಆದ್ಮೇಲೆ ನನಗೆ ಬಂದು ಕಂಡದ್ದು ಸಂತೋಷಕ್ಕಿಂತ ಹೆಚ್ಚಾಗಿ ದುಃಖ ಹೆಚ್ಚಾಗಿಬಿಡ್ತು. ಇಂಥ ಮೂರ್ತಿಯನ್ನು ಸೃಷ್ಟಿಸಿದ ನಾವು, ನಮ್ಮ ಜನ, ನಮ್ಮ ಹಿರಿಯರ ಸಂಪ್ರದಾಯದಲ್ಲಿ ಬೆಳೆದು ನಾವು, ಇವತ್ತು ದೇಶದಲ್ಲಿ ಒಂದು ಒಂದು ತುಣುಕು ಕೂಡ ಸೃಷ್ಟಿ ಕಲ್ಪನೆ ಕಾಣ್ತಾ ಇಲ್ವಲ್ಲ, ಈ ಸೊಗಸು ಎಲ್ಲಿ, ನಾವೆಲ್ಲಿ ಅಂತ ದುಃಖ ಬಂತು ನನಗೆ. ಹತ್ಕೊಂಡೆ ಅಲ್ಲಿ 21ನೇ ಇಸ್ವಿಯಲ್ಲಿ ಯಾಕೆ ಹೀಗೆ ನಮ್ಮನ್ನು ಮಾಡಿ ಈ ಗತಿ ತಂದುಬಿಟ್ಟಪ್ಪ, ನನ್ನಪ್ಪ ದೇವರು ನೀನು ಅಂತ ಹೇಳ್ತಿದ್ದೇವಲ್ಲ, ದೊಡ್ಡವ್ರು ಪೂಜೆ ಮಾಡಿದ್ದಾರಲ್ಲ, ಯಾಕೆ ದೇಶ ಹೀಗಾಯ್ತು, ಈ ಗತಿ ಬಂದುಬಿಡ್ತು. ಒಳ್ಳೆ ಬರವಣಿಗೆ ಅಂತ ಒಂದು ಪಂಕ್ತಿ ಇಲ್ಲ, ಒಳ್ಳೆ ಹಾಡುವಂಥ ಒಬ್ಬ ಮನುಷ್ಯ ಇಲ್ಲ, ಒಳ್ಳೆ ಚಿತ್ರ ಅಂತ ಒಬ್ಬ ಇನ್ನೊಬ್ಬನಿಲ್ಲ. ಇದೇ ನಮ್ದು ಗತಿ ಇದ್ದ ಹಿಂದೆ ಹೀಗೆ ಇದ್ವಿ ನಾವು, ಯಾಕೆ ಹೀಗಾಗಿಬಿಡ್ತು, ದುಃಖ ಆಗಿಬಿಡ್ತು ನನಗೆ. ನೀವು ಬಾಲ್ಯದಲ್ಲೂ ನೀವು ಈ ರೀತಿಯ ಮುಂದೆ ನಿಮ್ಮನ್ನ ಲೇಖಕನನ್ನಾಗಿ ಮಾಡಿದ ಕೆಲವು ಅನುಭವಗಳಾದರೂ ಆಗಿರಬೇಕು, ಅದು ನಿಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತಿ ನಿಂತಿರಬಹುದು. ಅದು ಯಾರು ಹೇಳಿದೆ, ಐ ಬಿಲೀವ್ ಐ ಬಿಲೀವ್ ಬಾರ್ನ್ ರೈಟರ್ ಅಂತ. ಅಂದ್ರೆ ಬರೀ ಹೋದ ಪ್ರಕೃತಿ ತಾನೇ ಬಂದದ್ದು ನೋಡಿ ಅದು. ಅದಕ್ಕೆ ಕಾರಣ ಏನು, ಊರಿನಲ್ಲಿ ಇದ್ದಂಥ ಒಂದು ವಾತಾವರಣ. ಜೈಮಿನಿ ಭಾರತ ಪ್ರಭುತ್ವವನ್ನು ಕೇಳ್ತಾ ಇದ್ದೆ, ರಾಮಾಯಣದ ಸಂಗ್ರಹದ ಪುಸ್ತಕ ಒಂದು ಓದ್ತಾ ಇದ್ದೆ, ಮತ್ತು ಟೆಕ್ಸ್ಟ್ ಬುಕ್ಗಳು ಬರ್ತಾ ಇದ್ದೆ, ನಳಚರಿತ್ರೆ, ಜನರ ಹರಿಚಂದ್ರನ ಕಥೆ ಮತ್ತು ಅದನ್ನೆಲ್ಲ ಓದ್ತಾ ಇದ್ದೆ. ಅಜನ ಚರಿತ್ರೆ ತಿಳಿಸಿರ್ತೆ. ಕಾಳಿದಾಸ ನನಗೆ ಹೈಸ್ಕೂಲ್ ಮಿಡ್ಲ್ ಸ್ಕೂಲ್ ಕ್ಲಾಸ್ನಲ್ಲಿದ್ದಾಗ, ಕನ್ನಡ ಕ್ಲಾಸ್ನಲ್ಲಿದ್ದಾಗ ಕಾಳಿದಾಸ ಪರಿಚಯ ಆದ ನನಗೆ. ರಘುವಂಶದ ವಿಷಯ ಅಜನ ಚರಿತ್ರೆ ದಿಲೀಪ್ ಚರಿತ್ರೆ ಅಂತ ಅನ್ನೋದು ರಘುವಂಶದ ಎರಡು ಮೂರು ನಾಲ್ಕು ಸರ್ಗಗಳ ಇದು ಅನುವಾದ, ಕನ್ನಡದ ಅನುವಾದ ನಮ್ಮ ಎಸ್ ಸಿ ನರಸಿಂಹಾಚಾರ ಬರೆದಿತ್ತು. ಅದರಿಂದ ನಾನು ಈ 10-11 ವರ್ಷದ ಹುಡುಗ ಶೇಕ್ಸ್ಪಿಯರ್ ಕಥೆಗಳನ್ನು ಓದಿದ್ದೆ, ಮತ್ತು ಕಾಳಿದಾಸನ ನಾಟಕದ ಸಾರ ಕಂಡೆ, ರಾಮಾಯಣ ಕಥೆ ಕಂಡಿದ್ದೆ, ನಾನು ಜೈನ ಭಾಷೆ ಕೇಳಿದ್ದೆ, ಎಲ್ಲದರಿಂದ ರೂಪಾಯಿ ಇದಾಗಿರುತ್ತೆ, ಪ್ರಚೋದನೆ ಬಂದಿರುತ್ತೆ. ನೀವು ಓದಿದ್ದಲ್ಲದೇನೆ ಪ್ರಕೃತಿಯ ಜೊತೆಯೋ ಅಥವಾ ನಿಮ್ಮ ಮನೆಯಲ್ಲೋ ಹೇಳೋಕಾಗತ್ತೆ ಇವತ್ತು, ಅದ್ರ ಸ್ವಲ್ಪ ಸ್ವಲ್ಪ ಹೊಂಗೇನಹಳ್ಳಿ ಶಿವರಪಟ್ಟಣ ಆ ಸ್ಕೂಲ್ ದಾರಿ ಅದೆಲ್ಲ ನನಗೆ ಅಚ್ಚರಿ. ಇವತ್ತು ಹೊಸದಾಗಿ ರುಚಿಯಾಗಿರೋ ಚಿತ್ರ ಅಲ್ಲವೇ ಅದು, ಬಾಲ್ಯದ ಚಿತ್ರ ಅದು. ನಮ್ಮ ಎಲ್ಲ ಇವತ್ತು ಅಲ್ಲಿ ಹೋಗಿ ನೋಡಿದ್ರೆ ಯಾವುದೂ ಇಲ್ಲ, ಅಲ್ಲಿ ಯಾವುದೂ ಇಲ್ಲ. ಹೊಂಗೇನಹಳ್ಳಿಯಿಂದ ಹೊರಟು ನಾವು ಆ ಬಾಗಿಲಿಂದ ಹೊರಡು, ದೊಡ್ಡ ಬಾಗಿಲು ಗುಗ್ಗಲ ಬಾಗಿಲಿಂದ ಬಲಗಡೆಗೆ ನಮ್ಮ ಹನುಮಂತರಾಯನ ದೇವಸ್ಥಾನ, ಇದರಿಗೆ ಒಂದು ದೊಡ್ಡ ಅಶ್ವಾಸ ಮರ, ಅರಣ್ಯ ಮರ, ಏನು ದೊಡ್ಡ ಬೃಹದಾಕಾರ ಅಂತ ಎಡಕ್ಕೆ ಹೋದರೆ ಅಲ್ಲಿ ಒಂದು ನೇರಳೆ ಹಣ್ಣಿನ ಗಿಡ, ಅಲ್ಲಿ ನಿಂತ್ಕೊಂಡು ನೇರಳೆ ಹಣ್ಣು ಬಾಯಿ ತುಂಬ ಹೊಟ್ಟೆ ತುಂಬ ತಿನ್ನೋದು. ಅಲ್ಲಿಂದ ಮುಂದಕ್ಕೆ ಹೋದರೆ ಅಲ್ಲೊಂದು ಕುಂಟೆ, ಅದ್ರ ಹತ್ತಿರ ಒಂದು ಹತ್ತಿ ಮರ ಇರೋದು, ಹತ್ತಿ ಮರ ಅದು ಹಣ್ಣು ಅಂದ್ರೆ ತುಂಬ ಹುಳು, ಹಣ್ಣು ಹಣ್ಣು ರುಚಿನೇ, ಹುಳು ರುಚಿನೇ. ಅಲ್ದೇನೆ ಕನ್ನಡದಲ್ಲಿ ನೀವು ಒಬ್ಬರೇ ಲೇಖಕರು ಅಂತ ಕಾಣುತ್ತೆ, ಪೇಟೆಯ ವಿಷಯವನ್ನು ಬರುತ್ತೀರಿ, ಹಳ್ಳಿಯ ವಿಷಯವನ್ನು ಬರುತ್ತೀರಿ, ಎರಡನ್ನೂ ದಟ್ಟವಾಗಿ ಬರುತ್ತೀರಿ. ಈ ಹಳ್ಳಿ ನಿಮ್ಮ ಮನಸ್ಸಿನಲ್ಲಿ ಊರಿದ ಹಾಗೆ
ಯಾವ ಪೇಟೆ ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ಹಾಗೇನೆ ಮನಸ್ಸಿನಲ್ಲಿ ಒಂದು ಪೇಟೆಯಾಗಿ ಊರಿದೆ? ಮಾಸ್ತಿ ಪೇಟೆನೆ ದೊಡ್ಡ ಪೇಟೆ ನನಗೆ. ಚಿಕ್ಕನಲ್ಲಿ ಹಳ್ಳಿಯಿಂದ ಬಂದ್ರೆ ಮಾಸ್ತಿ ಪೇಟೆ ಪೇಟೆ ಅಲ್ವೇ ಒಂದೇ ಹಳ್ಳಿಗೆ ಪೇಟೆ ಯಾವ್ದು ಮಾಸ್ತಿನೇ ಪೇಟೆ. ನೀವು ಮತ್ತೆ ಯಾವಾಗ ಹೋಗಿದ್ರಿ ನಿಮ್ಮ ಹಳ್ಳಿಗೆ ಸರ್? ಯಾಕೆ ಒಂದು ಎರಡು ನಾಲ್ಕು ವರ್ಷದಿಂದ ಹೋಗಿದ್ದೆ ಒಂದೇ ಹಳ್ಳಿಗೆ ಮಾಸ್ತಿಗೆ. ಅದು ಮೊದಲು ಆಮೇಲೆ ಒಂಥರ ಒಂದು ಲೈಬ್ರರಿ ಮಾಡಿದ್ದೆ ನಾನು, ಅದಕ್ಕಾಗಿ ಒಂದ್ಸರಿ ಹೋಗಿದ್ದೆ. ಎಲ್ಲಿ ನಿಮ್ಮ ಹಳ್ಳಿಯಲ್ಲೇ ಮಾಡಿದ್ರೆ? ಮಾಸ್ತಿಲಿ ಮಾಸ್ತಿ. ಏನ್ ನನ್ನ ಕೈಯಿಂದ ನನ್ನ ಕೈಲಿಗೆ ಉಳಿದ ಕಾರಣ ಯಾವುದಕ್ಕೂ ಒಂದು ಒಪ್ಪಿಗೆ ಜನಪ್ರಿಯವಾಗಿ ನಮ್ಮ ಹಳ್ಳಿ ಗ್ರಾಮ ನನ್ನ ಬಹಳ ಒಳ್ಳೆಯ ಜೆಸ್ಚರ್ ಸರ್. ಅದು ಹುಟ್ಟಿದ ಊರಿನಲ್ಲಿ ಒಂದು ಏನ್ ನನ್ನ ಕಾಪಾಡಿದ ಊರುಗಳು ಒಂದು ಸೇವೆ ಅದಕ್ಕೆ ಅಂತ ಮಾಡಿದ್ದೇನೆ. ಅದಾಗಿದೆ, ಅದು ನಡೀತಾ ಇದೆ. ಅಲ್ಲಿ ಲೈಬ್ರರಿ ನಡೀತಾ ಇದೆಯಾ? ನಡೀತಾ ಇದೆ. ಪುಸ್ತಕ ಸಂಗ್ರಹ ಅಂತ ಹೊಂಗೇನಹಳ್ಳಿಯಲ್ಲಿ ನಡೀತಾ ಇದೆ. ಹೊಂಗೇನಹಳ್ಳಿಯಲ್ಲಿ ಒಂದು ಸಣ್ಣ ಪುಸ್ತಕ ಸಂಗ್ರಹ ಮಾಡಿದ್ದೇನೆ, ಲೈಬ್ರರಿ ಅಂತ ಮಾಡಿಲ್ಲ ಅದನ್ನ, ಸಂಗ್ರಹ ಅಂತ ಒಂದು ಕೊಟ್ಟಿದ್ದೇನೆ. ಅರಳಿ ಮರ ಇನ್ನೂ ಇದೆಯಾ ಸರ್? ಯಾವ್ದು ಹೇಳಿ? ಅಲ್ಲೊಂದು ದೊಡ್ಡ ಅರಳಿ ಮರ ಇತ್ತು ಅಂದ್ರೆ ಹೊಂಗೇನಹಳ್ಳಿ. ಅಯ್ಯೋ ಎಂದಿನ ಕಾಪಿಲ್ಲ ಮರ ಹೋಗಿ ಆಗಿದೆ. ಈಗ ಯಾವ ಮರ ಉಳಿದಿದೆ? ಬೇರೆ ಮರ ಇದೆ, ಬೇರೆ ಮರ ಇದೆ. ನೀವು ಅತ್ತಿ ಮರ ಇದೆಯಾ? ಅಯ್ಯೋ ಎಲ್ಲರೂ ಉಂಟೆ. ಇನ್ ಯಾವ್ದು ಉಳಿದಿದೆ? ಅತ್ತಿ ಮರವೂ ಇಲ್ಲ, ನೇರಳೆ ಮರವೂ ಇಲ್ಲ. ಒಂದು ಆಳದ ಮರ ಇತ್ತು, ಇರ್ತಾ ಇತ್ತು, ಅದೂ ಇಲ್ಲ ಈಗ. ಹೊಂಗೇನಹಳ್ಳಿ ಮಾತು 1902 ಕಾಲೇಜಿನ ಹೋದ ಬಾಂಬ 1908 ಮೆಟ್ರಿಕ್ ಪಾಸ್ ಆಗಿ 7 8 ಹೋದೆ. ಇದಕ್ಕೆ ಮೈಸೂರು ಕಾಲೇಜಿಗೆ ಹೋದೆ, ಮಹಾರಾಜ ಕಾಲೇಜಿಗೆ ಹೋದೆ. ಅಲ್ಲಿ ಓದಿದ್ದೆ, ಅಲ್ಲಿ ಓದಿ ಎಫ್ ಎ, ಅಲ್ಲಿ ಓದಿದ್ದೆ ಎಫ್ ಎ ಮೈಸೂರಿನಲ್ಲಿ. ಅಲ್ಲಿ ಆದಮೇಲೆ ಫಿಸಿಕ್ಸ್ ತಗೊಳ್ಬೇಕು ಅಂತ, ಮುಖ್ಯವಾಗಿ ಇಂಗ್ಲೀಷ್ ಕಲಿಯಬೇಕು ಟೇಟ್ ಸಾಹೇಬನ ಹತ್ರ ಅಂತ ಬೆಂಗಳೂರಿಗೆ ಬಂದೆ. ನಾನು ಬೆಂಗಳೂರಿಗೆ ಬಂದು ಇಲ್ಲಿ ಸೆಂಟ್ರಲ್ ಕಾಲೇಜ್ ಸೇರಿದೆ. ಸೆಂಟ್ರಲ್ ಕಾಲೇಜಿನಲ್ಲಿ ನಾನು ಟೇಟ್ ಸಾಹೇಬ್ರಿಗೆ ಇಂಗ್ಲೀಷ್ ಕಲಿಸಿದ್ರೆ ಮಾತಾಗಿರಲಿ, ನನಗೆ ನಾನು ನಿರೀಕ್ಷಿಸಿದೆ ಕಷ್ಟಪಟ್ಟು ಬರುತ್ತೆ ಅಂತಲ್ಲ, ಬರಲಾರ್ದು ಅಂತಲೇ ಇದ್ದಂಥದ್ದು ಒಂದು ಊರಿನಲ್ಲಿ. ಆಗ ನಮಗೆ ಜನಕ್ಕೆ ಜನಕ್ಕೆ ವೈಷಮ್ಯ ಇರಲಿಲ್ಲ, ಮನಸ್ಸುಗಳು ಎಲ್ಲ ಹಗುರವಾಗಿದ್ದವು. ಯಾರು ಯಾವ ವಿಷಯಕ್ಕೂ ಕೆಟ್ಟ ಮಾತು ಕೆಟ್ಟ ಯೋಚನೆ ಮಾಡ್ತಾ ಇರಲಿಲ್ಲ. ಈಗ ಇಲ್ಲ, ಹಾಗೆ ಹೋಯ್ತು. ಅದು ಯಾಕೆ? ಒಂದೇ ಕಾರಣ ಹೇಳ್ತೀನಿ, ನಮ್ಮ ದೇಶನ ಕೆಡಿಸಿದ್ದು ಈ ಪಾಲಿಟಿಕ್ಸ್ ಅಂತ, ಓಟಿಂಗು. ನನ್ನ ಜಾತಿ ಓಟ್ ಕೊಡು, ನನ್ನ ಜಾತಿ ನಿಮ್ಮ ಜಾತಿ, ನಿಮ್ಮ ಜಾತಿ ನೀನು ಯಾವ ಜಾತಿ ಹುಟ್ಟಿದ ಅಂತ ಹೇಳ್ಬಿಡ್ತಾರೆ. ಯಾವುದೋ ಇನ್ನೊಬ್ಬನಿಗೆ ಓಟ್ ಕೊಟ್ಟರೆ ಏನೋ ನೀನು ನಮ್ಮ ಜಾತಿ ಹುಟ್ಟಿದ, ಯಾವ ಜಾತಿ ಹುಟ್ಟಿದ ಅಂತ ಹೇಳ್ತಾನೆ. ಹಳ್ಳಿ ಮಾತು, ಅಯ್ಯ ಒಳ್ಳೆತನ ದೊಡ್ಡದು, ಕಾಲು ದೊಡ್ಡದಲ್ಲ, ಇದು ಹೇಳ್ಕೊಡ್ಬೇಕು ಜನಕ್ಕೆ. ನೀವು ಕಲಿತಾರ? ಕಲಿತಾರೆ, ಕಲ್ತಿದ್ದಾರೆ, ಇದ್ದಾರೆ, ಒಳ್ಳೆ ಜನ ಇದ್ದಾರೆ, ಒಳ್ಳೆ ಜನ ಇದ್ದಾರೆ, ಇದ್ದಾರೆ. ಆದ್ರೆ ಕಲೀಲಿಕ್ಕೆ ಸಾಧ್ಯವಿಲ್ಲದೆ ಇರುವಂತಹ, ಅಯ್ಯೋ ಅದಿಲ್ಲ, ಸಾಧ್ಯವೇ ಇಲ್ಲ. ಆ ಮಾತು ಆ ಮಾತು ಸಾಧ್ಯ ಇಲ್ಲ, ಕಲೀಲಿಕ್ಕೆ ಸಾಧ್ಯವಾಗದ ಮನುಷ್ಯನೇ ಇಲ್ಲ. ಅವನು ಎಲ್ಲ ಒಂದಿಗೆ ಸ್ವಲ್ಪ ಒಳ್ಳೆದಾಗಿಬಿಡ್ತಾನೆ. ನಮ್ಮ ಹಿರಿಯ ಲೇಖಕರಲ್ಲೆಲ್ಲ ನೀವು ಈ ದಾಂಪತ್ಯ ಜೀವನದ ಬಗ್ಗೆ, ಕಾಮದ ಬಗ್ಗೆ ಬಹಳ ಆರೋಗ್ಯಕರವಾದ ಮತ್ತು ಬಹಳ ಪಾಸಿಟಿವ್ ಆದ ಮಾತುಗಳನ್ನು ಆಡಿದವರು ಅಂತ ನನಗೆ ಅನ್ಸುತ್ತೆ. ನಮ್ಮ ಗ್ರಾಮಗಳಲ್ಲಿ ನಾನು ಚಿಕ್ಕ ಗ್ರಾಮ ಜೀವನದಲ್ಲಿ ಎಲ್ಲ ಕಂಡಿದ್ದೆ ಸ್ವಾಮಿ. ನಾನು ಹುಡುಗ, ನಾನು 11 ಹುಡುಗ ಲೋಸಿನಲ್ಲಿ ಪರೀಕ್ಷೆ ಹೋದ ವರ್ಷ ಪಾಸ್ ಮಾಡಿದ ವರ್ಷ ನನಗೆ ಗ್ರಾಮದಲ್ಲಿ ಒಳ್ಳೆ ಮನುಷ್ಯ ಒಬ್ಬ ಅವನು ಹೆಂಗಸಿನ ಕೆಡಿಸಿದ ಅಂತ ಒಂದು ಕತೆ. ಇನ್ನೊಂದು ಹುಡುಗಿ ಪ್ರತಿವಂತೆ ಒದಗಿಬಿಟ್ಲು ಅವನು ಇನ್ನೊಬ್ಬ ಅಂತಂದ್ಬಿಟ್ಟು. ಈ ಒಳ್ಳೆ ಹೆಂಗಸು, ಒಳ್ಳೆ ಗಂಡಸು, ದುಷ್ಟ ಹೆಂಗಸು, ದುಷ್ಟ ಗಂಡಸು ಎಲ್ಲ ಕಾಲ ನನಗೆ 9 11 ಹುಡುಗ ಕಿವಿ ಇದೆಯಲ್ಲ ಚಿಕ್ಕ ವಯಸ್ಸಿಂದ ಕೇಳಿದ್ದೇನೆ, ಎಲ್ಲ ಕೇಳಿದ್ದೇನೆ, ಎಲ್ಲ ಕಡೆ ನಾನು ಕಂಡಿದ್ದೇನೆ. ನನ್ನ ಪಾಪ ಅನೇಕರು ದೊಡ್ಡ ಮನುಷ್ಯರೇ, ಹೆಂಡತಿ ಒಬ್ಬಳು ಇದ್ದುಬಿಟ್ಟು ಸಾಕು ಅಂತ ಅಂದ್ಬಿಟ್ಟು ಏಕಪತಿ ವ್ರತ ನಡೆಸಿದವರು ಪ್ರಾಯಶಃ ಕಡಿಮೆ ನೋಡಿದ್ರ. ಹೆಣ್ಣು ಅಷ್ಟೇ ಪಾಪ, ಅನೇಕವಾಗಿ ಯಾರೋ ಒಬ್ಬ ಮುಖ ಬೇಕು ಅಂತ ನಿಂತು ಅಥವಾ ಒಬ್ಬ ಸೋಲ್ತಾರೆ. ಏನು ದೊಡ್ಡ ಮಹಾಪಾತಕ ಆಗೋದಿಲ್ಲ, ಅದು ಸಮಾಜಕ್ಕೆ ತಪ್ಪು ಅಷ್ಟೇ. ನಮ್ಮಿಬ್ರು ನೋಡಿದ್ರು ರಾಮರಾವ್ ನನಗೆ ಹಿರಿಯರು, ನಮ್ಮ ಸೆಂಟ್ರಲ್ ಕಾಲೇಜಿನಲ್ಲಿ ಓದಿದವರು. ನನಗೆ ಇವ್ರ ಮೇಲೆ ಬಹಳ ಪ್ರೀತಿ. ರಾಜಿ ಬಿಲ್ಲಬೆಡ್ ಅಂತ ಬರ್ಕೊಂಡಿದ್ದರು ರಾಜ ಮೈ ಬಿಲ್ಲಬೆಡ್ ರಾಮರಾವ್ ಅಂತ ಬರೆದಿರ್ತಾರೆ. ತುಂಬಾ ಅಕ್ಕರೆ ಅಂದ್ರೆ ಅಕ್ಕರೆ. ಯಾವ್ದು ಬಂದಿದ್ರು ರಾಜಾಜಿ ಅವರ ನಿಮ್ಮ ಸ್ನೇಹದ ಮಾತಿ ಬಹಳ ಪ್ರೀತಿಯಿಂದ ಕಾಣ್ತಾ ಇದ್ರು ನನ್ನ ಬಹಳ ಪ್ರೀತಿಯಿಂದ. ನನಗೆ 60 ವರ್ಷ ಆದಾಗ ಬಹಳ ತಮಿಳು ನೀವು, ನಿಮ್ ನಮ್ಮ ನಮ್ಮೊಂದಿಗೆ ಸ್ನೇಹ ಇರಲ ನೀವು ತಿಳಿದೇನೆ ಅವರಿಗೆ ಮಂಗಳೂರು ಯಾಕೆ? ಹೌದು, ನಾನು ಅಲ್ಲಿ ಅವ್ರು ಹೋಗಿ ಅಲ್ಲಿ ಮಂಗಳೂರಿನಲ್ಲಿ ಭಾಷಣ ಮಾಡಿದ್ದಾರೆ ಚೀಫ್ ಮಿನಿಸ್ಟರ್, ಮದ್ರಾಸ್ ಚೀಫ್ ಮಿನಿಸ್ಟರ್.
ಇವ್ರ ಭಾಷಣ ಯಾರೋ ಕನ್ನಡಕ್ಕೆ ಇದು ಮಾಡಿ ಭಾಷಾಂತರ ಮಾಡಿ ಹೇಳಿ ಸಭೆಗೆ ತಿಳಿಸಿದ್ದಾರೆ. ನಾನು ಇಬ್ಬರು ಹೇಳಿದಾಗ ನಾನು ಮಂಗಳೂರಿಗೆ ಯಾತ್ರೆ ಮದುವೆ ಸೇರಬೇಕು ಅಂತ ಹೇಳಿದಾಗ ನಾನು ಹೇಳಿದೆ ಇದಕ್ಕೋಸ್ಕರ ಅಂತ. ಮಂಗಳೂರಿನಿಗೆ ಮಂಗಳೂರಿನ ಯಾರು ಚೀಫ್ ಮಿನಿಸ್ಟರ್ ಆಡೋ ಮಾತು ಅವರಿಗೆ ಗೊತ್ತಾಗಬೇಕು ಆ ಜನಕ್ಕೆ ಅಂತ. ಆಡಳಿತ ಹೇಗಾಗುತ್ತೆ ಅವ್ರ ಆಡಳಿತ ಆಗಬೇಕಲ್ಲ, ಅದು ಹೇಗಾಗುತ್ತೆ? ಚೀಫ್ ಮಿನಿಸ್ಟರ್ ಆದ ಒಂದು ಆಡೋ ಮಾತು ಅವ್ರಿಗೆ ಗೊತ್ತಾಗದೇ ಇದ್ರೆ ಅವ್ರಿಗೆ ನೀವು ಚೀಫ್ ಮಿನಿಸ್ಟರ್ ಹೇಗೆ, ಅವ್ರು ನಿಮಗೆ ಸಭೆಗಳು ಹೇಗೆ? ನಾವು ಒಪ್ಪೋದಿಲ್ಲ ಅಂತೆ ನಾನು ಅಷ್ಟೇ. ಹವಾದ ಅಷ್ಟು ಒಪ್ಪಲಿಲ್ಲ, ಮಿಕ್ಕದಾಗಿ ಒಪ್ಪಿಗೆ ಉಂಟಲ್ಲ ಎಲ್ಲ ವಿಷಯ. ದೊಡ್ಡವರವರು ನಾನು ಬಸವಣ್ಣವನ್ನು ಅಷ್ಟೇ ಇದ್ದು ಒಂದು ವಿಷಯ ಅಂತ ಕಾಣ್ತಾ ಇತ್ತು, ನನ್ನ ಪ್ರೀತಿಯಿಂದ ಕಾಣ್ತು ಹೀಗಿರ್ತಾ ಇತ್ತು. ಭಾಳ ದೊಡ್ಡ ಮನುಷ್ಯರೇ ನಮ್ಮ ರಾಜಾಜಿ ಎಲ್ಲ ವಿಷಯಕ್ಕೂ. ಆದರೆ ತಮಿಳಿಯನ್, ಸ್ಟ್ರಾಂಗ್ ತಮಿಳಿಯನ್. ಐ ನೆವರ್ ವಾಸ್ ಎ ಸ್ಟ್ರಾಂಗ್ ತಮಿಳಿಯನ್, ಅ ಸ್ಟ್ರಾಂಗ್ ಕನ್ನಡಿಗ ಲೈಕ್ ದಟ್. ನಾನು ಈಗಲೂ ಕನ್ನಡದ ಬಟ್ಟೆ ಎರಡು ಮಾತುಗಳು ಯಾರು ಹೇಳಿದ್ವಿ ಕನ್ನಡದ ಇದ್ದಷ್ಟು ಕನ್ನಡ ಮಾ ಇದು ಮಾಡಿದ್ರೆ ಯಾಕೆ ಇರಬೇಕು ಇದ್ದಷ್ಟು ಸತ್ರೇಷ್ಣ ಬರೆದು ಮುಂದೆ ಬರೆದು ನಾ ಇದ್ದಂತ ಯಾಕೆ ಆಗ್ತಿ ಅಂತ ಮಾತು ಕೆಟ್ಟ ಮಾತು. ಸತ್ರಿ ಮನುಷ್ಯ ಹೋಗ್ಬಿಡು ಅಂತೇಳಿ ಕನ್ನಡ ಕಲಿದೇ ಇದ್ರೆ, ಕನ್ನಡ ಕಲಿಯೋದ್ರಿಗೆ ಬೇರೆ ಕಲಿತಾನೆ ಕಲಿತು ಬದುಕಲಿ ಅವನು ಮುಂಡೆ ಮಗ ಸಾಯ್ಬೇಕು ಅಂತ ಯಾರು ಹೇಳ್ತೀನಿ ನೀವು. ಕನ್ನಡ ಜನ ಹೀಗೆ ಹೇಳಿದ್ದಿಲ್ಲಪ್ಪ ಅಂತಂದೆ ನಾನು. ಕನ್ನಡ ಜನ ನನ್ನ ಜೊತೆಗೆ ಬೈಲೇ ನೀನು ಸಾಯಿ ಅಂತ ಹೇಳೋದಿಲ್ಲಪ್ಪ ಕನ್ನಡ ಜನ. ನಾನು ಕನ್ನಡ ದೇಶದಲ್ಲಿ ಇದ್ದು ಕಲಿತಿರೋ ಪಾಠ ಇದ್ದು, ನಾನು ಕನ್ನಡಿಗ, ನಾನು ತಮಿಳು ಕನ್ನಡಿಗ, ನೀನು ಕನ್ನಡ ಕನ್ನಡ ಕನ್ನಡಿಗ ನೀನು ಅಷ್ಟೇ ವ್ಯತ್ಯಾಸ. ಭಾಷೆ ಅಂತ ಅನ್ನೋದು ಆದಿಶೇಷ, ಅದಕ್ಕೆ ಸಾವಿರ ಹೆಡೆ ಇದೆ, 2000 ನಾರಿಗೆ ಇದೆ. ಒಂದು ಭಾಷೆನಾ ಸರಸ್ವತಿ ಭಾಷೆ, ಸರಸ್ವತಿ ಆದಿಶೇಷ. ಆದ್ರಿಂದ ನಾವು ಕನ್ನಡದವರು ಯಾವ ಭಾಷೆನೂ ಬೇಡ ಅಂತ ಇಲ್ಲ, ಎಲ್ಲ ಬೇಕು ನಮಗೆ. ಯಾರಿಂದ ಇಲ್ಲಿ ಬಂದು ಕೂತ್ಕೊಂಡು ಕನ್ನಡ ನಮ್ಗೆ ಬೇಡ ಅಂತ ಮಾತು ಬೇಡಪ್ಪ. ಕನ್ನಡ ದೇಶದಲ್ಲಿ ಕನ್ನಡ ಬೇಡ ಅಂತ ಮಾತು ಬೇಡ, ಮರಾಠಿ ದೇಶದಲ್ಲಿ ಮರಾಠಿ ಬೇಡ ಅಂತ ಮಾತು ಬೇಡ, ಬಂಗಾಳದಲ್ಲಿ ಬಂಗಾಳಿ ಬೇಡ ಅಂತ ಮಾತು ಬೇಡ. ಇದು ಸಣ್ಣ ಸಣ್ಣ ಬೇಡ ಇದೆ, ನಿಮಗೆ ದೊಡ್ಡ ಸಣ್ಣ ಇಟ್ಕೊಳ್ಳಿ ಅಂತ ಎಲ್ಲೋ ಹೇಳಿ ಬಂದೇ ಇವತ್ತು ಹೇಳ್ತಲೇ ಇದ್ದೆ, ಮತ್ತೆ ಹೇಳ್ತಲೇ ಇದ್ದೇನೆ. ನನ್ನ ಮನಸ್ಸಿಗೆ ಮುಟ್ಟೋದಿಲ್ಲ ಅದು ಕಷ್ಟ. ಶ್ರೀ ಅವರಿಗೆ ಕನ್ನಡ ಅನ್ನೋದು ಒಂದು ಅವರು ಅಷ್ಟೇ ಪಾಪ, ಅದಕ್ಕೆ ಬೇರೆ ಭಾಷೆ ಬೇಡ ಅನ್ನೋ ಮತ್ತೆ ಹೋಗಲಿಲ್ಲ. ಕನ್ನಡ ಬೇಕು ಅಂತ ಅನ್ನೋದ್ರಲ್ಲಿ ಒಳ್ಳೆ ಕೆಲವು ವೇಳೆ ಮಾತು ಸ್ವಲ್ಪ ಕಠಿಣ ಆಗೋದು, ಮನಸ್ಸು ಒಳ್ಳೇದು ಕೆಟ್ಟ ಮನಸ್ಸಿದೆ. ನಿಮ್ಗೆ ಅವ್ರು ಮೇಸ್ಟರ್ ಆಗಿತ್ತು ಅಲ್ವೇ? ಅದು ನನ್ನ ಭಾವದಲ್ಲಿ ಬಂದಿದ್ದೆ ನಾನು. ಹೇಗೆ ಅವ್ರು ಒಂದ್ಸಲ ಇದು ರಾಮನ ವಿಷಯ ಏನೋ ಹೇಳಿದಾಗ ನಾನು ಒಪ್ಪೋದಿಲ್ಲ ಅಂತ ಹೇಳಿ ಕ್ಲಾಸ್ನಲ್ಲಿ ಎದುರುಗಿದ್ದೆ ಅವರಿಗೆ, ಲಕ್ಷ್ಯ ಮಾಡಲಿಲ್ಲ ಅವರು. ಮಾರನೇ ದಿವಸ ಯಾವ್ದು ಮಾತಿಗೆ ನಾನು ನಿಮ್ಮ ಕಡೆ ನಿಂತಿದ್ದೆ, ಹತ್ರ ಬಂದು ನಿಮ್ಮ ಪೇಪರ್ ಕೊಟ್ಟು ನೋಡಿದೆ ನಾನು, ಭಾಳ ಚೆನ್ನಾಗಿ ಬಂದಿದ್ದೆ ಅಂತ ಹೇಳಿ ಮಾತು ಒಳ್ಳೆ ಮಾತು ಹೇಳಿ ಮುಂದೆ ಹೋದರು. ವೆಂಕಣ್ಣಯ್ಯನವರು ನಿಮ್ಮ ಮೇಷ್ಟ್ರ ಮೇಷ್ಟ್ರ ಅಲ್ಲ, ಹಿರಿಯರು. ವೆಂಕಣ್ಣಯ್ಯ ನನ್ನ ದೇಶಕ್ಕೆ ವೆಂಕಣ್ಣ ನನಗೆ ವಯಸ್ಸಿನಲ್ಲಿ ನನಗೆ ನನಗಿಂತ 4 ವರ್ಷ ಹಿರಿಯರು ಅಂತ ಕಾಣುತ್ತೆ. ಅವರು ಓದಿ ಸ್ವಲ್ಪ ಹಿಂದೆ ಬಿದ್ದಿತ್ತು, ಆದ್ರಿಂದ ನನಗೆ ಅವರಿಗೆ ಅಂತರ ಆಗಿದೆ. ಇದರಲ್ಲಿ ಕಾಲೇಜಿನಲ್ಲಿ 2 ವರ್ಷ ಆಯಿತು. ನಾನು ಎಷ್ಟೇ ಕ್ಲಾಸ್ ಇದ್ದಾಗ ಅವರು ಬಿ ಎ ಕ್ಲಾಸ್ನಲ್ಲಿ ಇದ್ದರು, ಸೀನಿಯರ್ ಎಫ್ ಎ. ಹೀಗೆ 2 ವರ್ಷ ಮುಂದಾಗಿದ್ದರು. ಯಾವಾಗ ನಿಮ್ಮ ನವರಾತ್ರಿಯಲ್ಲಿ ಬರುವ ವೆಂಕಣ್ಣ ವಿ ಸೀತಾರಾಮಯ್ಯನವರು ಬರ್ತಾರೆ ಬರ್ತಾರೆ. ಅವರು ನಿಮಗೆ ಪರಿಚಯ ಆಗಿತ್ತು ಎಲ್ಲಿಂದ ಸರ್? ವೆಂಕಣ್ಣ ವೆಂಕಣ್ಣಯ್ಯನವರು ಅವ್ರನ್ನ ಹಿಡ್ಕೊಂಡ್ರು. ಸೀತಾರಾಮಯ್ಯ ಕನ್ನಡದ ಕಡೆ ಸರಿಯಾಗಿ ತಿಳಿ ನಿಂತಿದ್ದು ಅಂತ ಅನ್ನೋದು ವೆಂಕಣ್ಣಯ್ಯ ಕಾರಣದಿಂದ. ಸೀತಾರಾಮಯ್ಯನವರು ವೆಂಕಣ್ಣಯ್ಯ ಜೊತೆಗೆ ನನ್ನ ಕಂಡವರು 22ರಲ್ಲಿ ಅಂತ ಕಾಣ್ತಿ, 23ರಲ್ಲಿ ಇರಬೇಕು, 22ರ ಕೊನೆ 23ಕ್ಕೆ. ಯಾವುದೋ ಒಂದ್ಸಲ ನಾನು ಇವರ ನಮ್ಮ ಸೀತಾರಾಮಯ್ಯ ಬೆಂಗಳೂರಿಗೆ ಬಂದಿದ್ರು, ಆಗ ಎಲ್ಲೋ ಕೆಲಸ ಇದ್ದು ಇದರಲ್ಲಿ ಮೈಸೂರಿನ ಶಾರದಾ ಇದ್ರಲ್ಲಿ ಕೆಲಸ ಅಂತ ಕಾಣುತ್ತೆ. ಆಗ ನಾನು ವೆಂಕಣ್ಣಯ್ಯನವ್ರನ್ನ ನಮ್ಮ ಶ್ರೀನಿವಾಸ ಮೂರ್ತಿನ ನಮ್ಮ ಕೃಷ್ಣಶಾಸ್ತ್ರಿನ ಬಿ ಬೆಂಕೋಗ್ರು ಇದ್ರಲ್ಲ ಅವರೊಬ್ಬರನ್ನು ಇವರು ಊಟಕ್ಕೇನೋ ಕರೆದೆ ಒಂದು ದಿವಸ ಯಾವುದೇ ಕಾರಣದಿಂದ ಸೀತಾರಾಮಯ್ಯ ಜೊತೆ ಅವ್ರನ್ನು ಕರೆದೆ. ಸೊ ಸೀತಾರಾಮಯ್ಯ ಕೇಳ್ಬಿಟ್ಟು ದೇವಸ್ಥಾನ ಒಂದು ದಿವಸ ಗೊತ್ತಾಯ್ತು ನನಗೆ ಅವರಿಗೆ. ಅಂಡ್ ಇಟ್ ಟುಕ್ ಟು ಮೀ ವೆರಿ ಗ್ರೇಟ್ಲಿ ಸೀತಾರಾಮಯ್ಯ ಬಿಕೇಮ್ ವೆರಿ ವೆರಿ ಡಿಯರ್ ಯಂಗರ್ ಬ್ರದರ್. ರಾಜರತ್ನಮ್ಮ ಅವರು ಕನ್ನಡ ಸಾಹಿತ್ಯಕ್ಕೆ ತಿರುಗಿದ್ದು ಆಸಕ್ತಿಯಲ್ಲಿ ಬೆಳೆಸಿದ್ದಕ್ಕೆ ನಿಮ್ಮ ಅಲ್ಲ ಅಲ್ಲ, ಕನ್ನಡದಲ್ಲಿ ಕೆಲಸ ಮಾಡ್ತಿದ್ದಾರೆ, ಕನ್ನಡದ ಎಮ್ಮೆ ಅಲ್ವಿ ಅವರು, ಕನ್ನಡಕ್ಕೆ ತಗೊಂಡಿದ್ರು ಕನ್ನಡದಲ್ಲಿ ಅಭಿಮಾನಿ ಅವ್ರು. ಮೊದಲಿಂದ ಭಕ್ತನೇ ಕನ್ನಡಕ್ಕೆ ಆತ. ನೀವು ಒಟ್ಟು ಕನ್ನಡ ಸಾಹಿತ್ಯದಲ್ಲಿ ಅಣ್ಣ ಅಂತ ನಿಮ್ಮನ್ನು ಅಂತಾರೆ ಹಂಗೆ, ಅದರ ಜೊತೆಗೆ ನಿಮ್ಮ ರೀತಿಯ ಬರವಣಿಗೆಗೆ ನಿಮ್ಮ ನಿಲುವಿಗೆ ಈ ಪ್ರಗತಿಶೀಲರಿಂದ ಸ್ವಲ್ಪ ವಿರೋಧ ಬಂತು? ನನ್ನ ಬರವಣಿಗೆ ವಿಷಯ ಅವ್ರು ಏನು ಹೇಳಿಲ್ಲ, ಒಂದೇ ಮಾದರಿ ಬರೀತಾ ಹೋಗ್ಬಿಡ್ತೀರಿ ನೀವು. ಯಾವುದೇ ಒಳ್ಳೆದಿದೆ ಸಮಾಜದ ವಿಷಯ ಕೇಳಿದ ವಿಷಯ ಏನು ಹೇಳೋದಿಲ್ಲ, ಸುಧಾರಣೆ ಬೇಕು ಅಂತ ಮಾತು ನಿಮ್ಗೆ ಬರೋದಿಲ್ಲ ಅಂತ ನನಗೆ ಹೇಳಿದ್ರು ಇವರು ಹುಡುಗರು. ನಾ ಹೇಳಿದೆ ಪ್ರಗತಿಶೀಲ ಅಂತ ಅನ್ನೋದು ನೀವು ಒಂದು ಸಾಹಿತ್ಯದ ಒಂದು ಭಾಗ ಮಾಡ್ಕೊಳ್ಬೋದು ಹೊರತಾ ಈ ಸಾಹಿತ್ಯ ಎಲ್ಲ ಆಗೋದಿಲ್ಲ. ರಾಮಾಯಣ ಸಹ ಪ್ರಗತಿಶೀಲವಾಗಿತ್ತೀಯ, ಮಹಾಭಾರತ ಪ್ರಗತಿಶೀಲಾಗಿತ್ತೀಯ, ಕೊರೋನಾ ಪ್ರಗತಿಶೀಲ ಎನ್ಸದು ಪ್ರಗತಿಶೀಲ ಆಗಿತ್ತೀಯ,
ಪ್ರಗತಿ ಬೇಕು, ಸಾಹಿತ್ಯ ಅದನ್ನು ಕಾಪಾಡಬೇಕು, ಅದನ್ನು ವಿಷಯ ಮಾತಾಡಬೇಕು. ಆದರೆ ಬರೀ ಅದೇ ಒಂದು, ಈಗ ಮನೆ ತಾಯಿ ಮನೆ ಕಸ ಗುಡಿಸ್ತಾಳೆ, ಕಸ ಗುಡಿಸೋ ಹಿಂಸೆ ಅವಳು. ಹೌದು, ಒಂದು ಹುತ್ತರ ಅಡುಗೆ ಮಾಡಿ ಹಾಕ್ತಾಳೆ, ಅದು ಅಡುಗೆ ಹಿಂಸೆ ಅವಳು. ಮನೆ ತಾಯಿ ಕೃಷ್ಣ ವಿಶೇಷವಾಗಿ, ನಾನು ಕೃಷ್ಣ ಆಮೇಲೆ ಯಾವ ನನಗೆ ಬಹಳ ಹೃದಯವಂತ ಮನುಷ್ಯ ಅಂತ ಅಲ್ಲಿ ಅಲ್ಲಿ ನನ್ನ ಅಣ್ಣ ಅಂತಲೇ ನಾನು ಯಾವ ಅಣ್ಣ ಮಾತಿದ್ಲೆ ಮಾತಾಡೋನು ಬೈದ್ಬಿಡೋನು.